ನಮಸ್ಕಾರ ವೀಕ್ಷಕರೇ, ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ತಿಳಿಸ್ತಾ ಮೇಷರಾಶಿ, ನಿಮ್ಮ ಹಳೆ ಯಾವುದೇ ಒಂದು ಸ್ನೇಹಿತರು ಇವತ್ತು ನಿಮ್ಮ ವ್ಯಾಪಾರದ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಯಾವುದೇ ಒಂದು ನಿರ್ಣಯಗಳ ಬಗ್ಗೆ ಆಗಿರ್ಬೋದು ನಿಮಗೆ ಸಲಹೆ ನೀಡುವಂತಹ ಸಾಧ್ಯತೆ ಇದೆ. ಅದನ್ನು ನೀವು ಸ್ವೀಕಾರ ಮಾಡಿ. ಯಾಕಂತಂದರೆ ಸ್ವಲ್ಪ ಆ ಸಲಹೆಗಳನ್ನು ನೀವು ಅನುಸರಿಸಿದರೆ ಖಂಡಿತವಾಗಿಯೂ ಕೆಲವೊಂದು ಹಣವನ್ನು ಗಳಿಸಬೇಕಾಗುತ್ತೆ ಅಥವಾ ಯಶಸ್ಸನ್ನು ಗಳಿಸುವಂಥದ್ದಕ್ಕೆ ನಿಮಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಇನ್ನು ಈ ಕೌಟುಂಬಿಕ ಕೆಲವೊಂದು ಅಗತ್ಯತೆಗಳಿಗೆ ಸ್ವಲ್ಪ ತಕ್ಷಣದ ಗಮನ ನೀಡಬೇಕಾಗುತ್ತೆ. ಏನು ಅವಶ್ಯಕತೆ ಇದೆ ಅನ್ನುವಂಥದ್ರ ಬಗ್ಗೆ ನೀವು ಗಮನವನ್ನು ಕೊಡಿ. ಮನೆ ಆರ್ಥಿಕದ ಕಡೆ ಗಮನವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ನೀವು ನಿರ್ಲಕ್ಷ್ಯ ಮಾಡಿದರೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಇನ್ನು ನಿಮ್ಮ ಅಚ್ಚುಮೆಚ್ಚಿನವರಿಂದ, ನಿಮ್ಮ ಪತಿ ಇರ್ಬೋದು ಅಥವಾ ಪತ್ನಿ ಇರ್ಬೋದು, ಕೆಲವೊಂದು ಸಂಭಾಷಣೆಗಳನ್ನು ಅಥವಾ ಮಾತುಕತೆಗಳನ್ನು ಆಗಬಹುದು ಅಥವಾ ಬೇರೆ ಊರಲ್ಲಿರುವಂಥವ್ರ ಜೊತೆಯಲ್ಲೂ ಕೂಡ ದೂರವಾಣಿಯಲ್ಲೂ ಕೂಡ ಮಾತನಾಡ್ತಕ್ಕಂಥ ಅವಕಾಶಗಳು ನಿಮಗೆ ಸಿಗಬಹುದು. ಇನ್ನು ಕೆಲವೊಂದು ಸ್ವಲ್ಪ ನಿಮ್ಮನ್ನು ಯಾರಾದರೂ ದ್ವೇಷಿಸುವಂಥವರಿದ್ದರೆ ಸ್ವಲ್ಪ ಅವರ ಜೊತೆಯಲ್ಲಿ ಪ್ರೀತಿಯಿಂದ ನಡೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂತಂದರೆ ನೀವು ಕೆಲವೊಂದು ಹಾಸ್ಯಗಳನ್ನು, ಹಾಸ್ಯ ಪ್ರಜ್ಞೆಯನ್ನು ಸ್ವಲ್ಪ ನಿಮ್ಮ ಹತ್ರ ಇರತಕ್ಕಂಥದ್ದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ತುಂಬ ಉತ್ತಮವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ಮೇಷರಾಶಿಯವ್ರಿಗೆ. ಇಂದಿನ ಮೇಷರಾಶಿಯವರ ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಇಂದಿನ ಒಂದು ಫಲವನ್ನು ನೋಡೋದಾದರೆ, ಬಹಳಷ್ಟು ಜನಗಳ ಒಂದು ಗುಂಪಿನಲ್ಲಿ ನೀವು ಸದಾ ಇರತಕ್ಕಂಥದ್ದು, ಓಡಾಟ ಇರುತ್ತೆ, ಕೆಲವೊಂದು ಜನಗಳ ಜೊತೆಯಲ್ಲಿ ಬೆರೆಯುವಂತಹ ಕೆಲವೊಂದು ಮನರಂಜನಾತ್ಮಕವಾಗಿರತಕ್ಕಂತಹ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂತಹ ಸಾಧ್ಯತೆಗಳು ಕೆಲವೊಬ್ಬರಿಗೆ ಕಂಡುಬರುತ್ತೆ. ಇನ್ನು ಕೆಲವೊಂದು ನಿಮ್ಮ ಮನೆಯ ಒಂದು ಕೆಲಸ ಏನಿರುತ್ತೆ ಅದು ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ನಾನು ಸ್ನೇಹಿತರೊಂದಿಗೆ ಓಡಾಡ್ತಾ ಇದ್ದೀನಿ ಅಥವಾ ಯಾವುದೋ ಒಂದು ಸಭೆ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂದ ಮಾತ್ರಕ್ಕೆ ನಿಮ್ಮ ಮನೆ ಕೆಲಸಗಳನ್ನು ನೀವು ಏನಾದರೂ ನಿರ್ಲಕ್ಷಿಸಿದರೆ ಕೆಲವೊಂದು ಮನೆಯಲ್ಲಿ ಕೆಲವೊಂದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆ ಇದ್ರ ಬಗ್ಗೆ ಸ್ವಲ್ಪ ನೀವು ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಬಹಳಷ್ಟು ಹೊರಗಡೆ ಅಡ್ಡಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಕೆಲವೊಂದು ನಿಮ್ಮ ವ್ಯಕ್ತಿತ್ವವನ್ನು ಕೂಡ ಇವತ್ತು ಪ್ರೂವ್ ಮಾಡುವಂತಹ ಸಾಧ್ಯತೆಗಳು ಕಂಡುಬರಬಹುದು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಭೇಟಿಗಳು, ಪರಿಚಯಗಳು, ಈ ರೀತಿ ಒಂದು ಕಾಂಟ್ಯಾಕ್ಟನ್ನು ಬೆಳೆಯುವಂತಹ ಸಾಧ್ಯತೆಗಳು ಬರಬಹುದು. ತುಂಬ ಉತ್ತಮವಾಗಿರ್ತಕ್ಕಂಥ ದಿನ. ಸಾಯಂಕಾಲ ಸ್ವಲ್ಪ ಸಮಯ ಸಿಗುತ್ತೆ. ಸ್ವಲ್ಪ ದಾಂಪತ್ಯ ಜೀವನ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ವೃಷಭ ರಾಶಿಯವರ ಇಂದಿನ ಒಂದು ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವ್ರ ಬಗ್ಗೆ ಇವತ್ತಿನ ಒಂದು ಫಲವನ್ನು ನೋಡೋದಾದರೆ, ಸ್ವಲ್ಪ ಯಾವುದೇ ಪ್ರಯಾಣ ಮಾಡುವ ಮೊದಲು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಅದು ಭಾಳ ಉಪಯುಕ್ತವಾಗಿದೆ, ಅದು ನನಗೆ ಲಾಭದಾಯಕವಾಗಿದೆ, ಅಥವಾ ಆ ಪ್ರಯಾಣ ನಾನು ಅನಿವಾರ್ಯ ಕಾರಣಕ್ಕಾಗಿ ಮಾಡಲೇಬೇಕು ಅನ್ನುವಂಥ ಸಂದರ್ಭದಲ್ಲಿದ್ದರೆ ಖಂಡಿತವಾಗಿಯೂ ಆ ಪ್ರಯಾಣ ಮಾಡಿ, ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ಆ ಪ್ರಯಾಣದಿಂದ ಹಿಂದೆ ಸರಿಲಿಕ್ಕೆ ನಿಮಗೇನಾದರೂ ಅವಕಾಶಗಳಿದ್ದರೆ ಖಂಡಿತವಾಗಿಯೂ ಪ್ರಯತ್ನ ಮಾಡ್ಬೋದು. ಇನ್ನು ಕೆಲವೊಂದು ಈ ಸಾಮಾಜಿಕ ಸಮಾರಂಭಗಳಲ್ಲಿ ಅಥವಾ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸ್ವಲ್ಪ ಬಾಂಧವ್ಯಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇನ್ನು ನಿಮಗೆ ಅತಿ ಆತ್ಮೀಯರೊಂದಿಗೆ ಸ್ವಲ್ಪ ಕೆಲವೊಂದು ಮಾತುಕತೆ ಆಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಕೆಲವೊಂದು ಜನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಮನಸ್ಸು ಭಾವನೆಗಳು ಆ ರೀತಿ ಇರುತ್ತೆ, ತುಂಬ ಚೆನ್ನಾಗಿದೆ, ಕೆಟ್ಟದ್ದಂತೂ ಏನೂ ಇಲ್ಲ. ಇನ್ನು ಸ್ವಲ್ಪ ಗೃಹಿಣಿಯರು ವಿಶೇಷವಾಗಿ ಸ್ವಲ್ಪ ಕೆಲವೊಂದು ಉಚಿತ ಸಮಯದಲ್ಲಿ ಸ್ವಲ್ಪ ಮೊಬೈಲು ಅಥವಾ ಟಿ ವಿನೋ ನೋಡಿ ಸ್ವಲ್ಪ ಟೈಮ್ ಪಾಸ್ ಮಾಡಲಿಕ್ಕೆ ಅವಕಾಶಗಳು ಸಿಗ್ತವೆ. ಆಮೇಲೆ ಅಂದುಕೊಂಡಂತಕ್ಕಂಥ ಕೆಲಸಗಳು ನಡೀತದೆ, ಆದರೆ ಬಹಳ ಕಷ್ಟಪಡಬೇಕಾಗ್ತದೆ. ಅಂತೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಿಥುನ ರಾಶಿಯವರ ಇಂದಿನ ಒಂದು ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ಕರ್ಕ ರಾಶಿ. ಒಂದು ಕಟಕ ರಾಶಿಯ ಇಂದಿನ ಒಂದು ಫಲವನ್ನು ನೋಡೋದಾದರೆ,
ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದ್ರ ಬಗ್ಗೆ ಹೂಡಿಕೆ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ಇರುವಂಥ ಹಣ ಜೋಪಾನವಾಗಿ ಎತ್ತಿಟ್ಟುಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಆ ಹಣವನ್ನು ನೀವು ಬೇರೆ ಯಾರಿಗೋ ಕೊಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಶ್ಯೂರಿಟಿ ತಗೊಳ್ಳುವಂಥದ್ದಾಗಿರ್ಬೋದು, ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಹಣಕಾಸಿನ ವಿಚಾರದಲ್ಲಿ. ಆಮೇಲೆ ಕೆಲವೊಂದು ಅನಿರೀಕ್ಷಿತವಾಗಿರ್ತಕ್ಕಂತಹ ಸುದ್ದಿಗಳು ನಿಮ್ಮ ಕುಟುಂಬಕ್ಕೆ ಸಂತೋಷ ಮತ್ತು ಆನಂದವನ್ನು ತರ್ತದೆ. ಇನ್ನು ಕೆಲವೊಂದು ದಾಂಪತ್ಯ ಜೀವನದಲ್ಲಿ ತುಂಬ ಉಪಯುಕ್ತವಾಗಿರತಕ್ಕಂಥ ದಿನ ಅಂತ ಹೇಳ್ಬೋದು. ಕೆಲವೊಂದು ತಾರತಮ್ಯಗಳಿದ್ರೂ ಕೂಡ ಮಾತಾಡಿಕೊಂಡು ಸರಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ದಿನ. ಇನ್ನು ಈ ಕೆಲಸ ಸ್ವಲ್ಪ ಸೂಕ್ತವಾಗಿ ನೀವು ಬಳಸ್ಕೋಬೇಕು. ನಿಮ್ಮ ಕೆಲಸವನ್ನು ನೀವೇನಾದರೂ ಅದನ್ನು ಸೂಕ್ಷ್ಮವಾಗಿ ಮತ್ತು ಸೂಕ್ತವಾಗಿ ಸಮರ್ಥವಾಗಿ ಅದನ್ನೇನಾದರೂ ನೀವು ಬಳಸ್ಕೊಂಡಿದ್ದೆ ಆದಲ್ಲಿ ಉತ್ತಮವಾಗಿರತಕ್ಕಂಥ ಹಣವನ್ನು ಕೂಡ ಗಳಿಸಬಹುದು ಅನ್ನುವಂಥದ್ದು ಬರುತ್ತೆ. ಇನ್ನು ಸ್ವಲ್ಪ ಮನಸ್ಸು ಶಾಂತವಾಗಿಸಲು ಏನಾಗುತ್ತೆ, ಕೆಲವೊಂದು ಜನ ಒಬ್ಬರೇ ಇರಲಿಕ್ಕೆ ಇಷ್ಟಪಡ್ತಾರೆ, ಅಥವಾ ಸಾಯಂಕಾಲ ಸ್ವಲ್ಪ ವಾಕಿಂಗಿಗೆ ಹೋಗಲಿಕ್ಕೆ ಕೆಲವೊಂದು ಜನ ಪ್ರಯತ್ನ ಮಾಡ್ಬೋದು. ಇನ್ನು ದಾಂಪತ್ಯ ಜೀವನದ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೀನಿ ಅಲ್ವಾ. ಈ ಕರ್ಕ ರಾಶಿಯವರ ಅದೃಷ್ಟ ಸಂಖ್ಯೆ 4. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಇಂದಿನ ಒಂದು ಫಲವನ್ನು ನೋಡೋದಾದರೆ ಸ್ವಲ್ಪ ವ್ಯಾಪಾರದಲ್ಲಿ ಸ್ವಲ್ಪ ಪ್ರಯೋಜನ ಇರತಕ್ಕಂಥದ್ದು, ಅನೇಕ ವ್ಯಾಪಾರಿಗಳ ಮುಖದ ಮೇಲೆ ಸಂತೋಷ ತರಬಹುದು. ಏನೇ ಒಂದು ವ್ಯಾಪಾರ ಉದ್ಯೋಗ ಬಿಸ್ನೆಸ್ ಏನೇ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಧನವನ್ನು ಹಣವನ್ನು ಗಳಿಸ್ತಕ್ಕಂಥದ್ದಕ್ಕೆ ಒಳ್ಳೆಯ ಒಂದು ಫಲವನ್ನು ಕಂಡುಬರುತ್ತೆ. ಇನ್ನು ಕೆಲವೊಂದು ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಗೊಂದಲಗಳಿರ್ತವೆ, ಆದರೆ ಕೊನೆಯಲ್ಲಿ ಸಂತೋಷದ ವಾತಾವರಣಗಳು ಕಂಡುಬರ್ತಾ ಇದೆ. ಇನ್ನು ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಪೇನ್ ಇರುತ್ತೆ, ಎಲ್ಲೋ ಒಂದು ಕಡೆ ಸ್ವಲ್ಪ ನೋವಿರುತ್ತೆ. ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಕೆಲವೊಂದು ಜನ ಇವತ್ತು ಒಂದು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಇವತ್ತಿನ ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಇಂದಿನ ಒಂದು ಫಲವನ್ನು ನೋಡೋದಾದರೆ ಕೆಲವೊಂದು ಜನ ಈ ಪ್ರೀತಿ ಪ್ರೇಮ ಅನ್ನುವಂಥ ವಿಚಾರದಲ್ಲಿ ಬಹಳಷ್ಟು ತಲೆ ಕೆಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಕೆಲವೊಂದು ಜನ ಈ ಕ್ರೀಡಾ ಜೀವನದಲ್ಲಿ ಬಹಳಷ್ಟು ಪ್ರಮುಖವಾಗಿರತಕ್ಕಂಥ ಭಾಗವೇ ಆಗಿರ್ತಾರೆ, ಉತ್ತಮವಾಗಿರುವಂತಹ ಪಾತ್ರವನ್ನು ಅವರು ನಿರ್ವಹಿಸುವಂತಹ ಸಾಧ್ಯತೆ ಇದೆ. ಫಿಸಿಕಲಿ ಚೆನ್ನಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಕೆಲವೊಂದು ಜನ ಈ ಸ್ವಲ್ಪ ವಿದ್ಯುತ್ ಇಲ್ಲದೆ ಇರುವಂಥದ್ದು ಅಂದರೆ ಕರೆಂಟ್ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಕೆಲಸದ ಮೇಲೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ. ದಾಂಪತ್ಯ ಜೀವನ ಉತ್ತಮವಾಗಿರತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರದಲ್ಲಿ ಇರಿಸುಮಿರಿಸಿದ್ರೂ ಕೂಡ ಕೆಲವೊಂದು ಒಳ್ಳೆಯ ಒಂದು ಅವಕಾಶಗಳಿದೆ. ಆದರೆ ನಿಮಗಿದು ಅದ್ಭುತವಾಗಿರತಕ್ಕಂಥ ದಿನ, ಯಾಕಂತಂದರೆ ಕೆಲವೊಂದು ಮೂಲ ಇರುವಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸಿಗುವಂಥದ್ದು ಅಥವಾ ಕಾಣುತ್ತೆ ನಿಮಗೆ. ಓ, ನಾನು ಈ ವೇನಲ್ಲಿ ಹೋದರೆ ಈ ಸಮಸ್ಯೆಗಳು ಸರಿ ಹೋಗುತ್ತೆ ಅನ್ನುವಂಥ ವಿಚಾರಗಳನ್ನು ಜಾಸ್ತಿ ಮಾಡ್ತಾ ಇರ್ತೀರಿ, ಅದು ನಿಮಗೆ ಇವತ್ತು ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ಯಾ ರಾಶಿಯವರ ಇಂದಿನ ಒಂದು ಅದೃಷ್ಟ ಸಂಖ್ಯೆ 1. ವೀಕ್ಷಕರೇ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯ ಒಂದು ಫಲವನ್ನು ನೋಡೋದಾದರೆ ಇವತ್ತು ಸ್ವಲ್ಪ ಬಹಳಷ್ಟು ಗಣನೀಯ ಪ್ರಮಾಣದಲ್ಲಿ ಹಣವನ್ನು ನೀವು ಹೊಂದುವಂತಹ ಸಾಧ್ಯತೆ ಇದೆ. ಯಾವುದೇ ಮೂಲದಿಂದ ನಿಮಗೆ ದುಡ್ಡು ಬರ್ಬೋದು, ಅಥವಾ ದುಡಿಮೆಯ ಮೂಲದಿಂದ ದುಡ್ಡು ಬರ್ಬೋದು, ಅಥವಾ ನೀವು ದುಡಿದಕ್ಕಿಂತಲೂ ಜಾಸ್ತಿ ದುಡ್ಡು ಬರಬಹುದು. ಅದರಿಂದ ನಿಮಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅಥವಾ ಸಂತೋಷಗಳನ್ನು ತಂದೊಡ್ಡುವಂಥ ಸಾಧ್ಯತೆಗಳಿದೆ. ಇನ್ನು ಮನೆ ವಿಷಯಗಳು ಮತ್ತು ಈ ಬಾಕಿ ಇರತಕ್ಕಂತಹ ಕೆಲವೊಂದು ಮನೆಯ ಕೆಲಸಗಳಿರ್ಬೋದು, ಹೊರಗಿನ ಕೆಲಸಗಳಿರ್ಬೋದು, ಅದನ್ನು ಪೂರೈಸಲಿಕ್ಕೆ ಇವತ್ತು ಬಹಳ ಟೈಮ್ ಸಿಗುತ್ತೆ. ಅನುಕೂಲಕರವಾಗಿರ್ತಕ್ಕಂಥ ದಿನ, ಬಹಳ ದಿನಗಳಿಂದ ಮಾಡ್ತಾ ಇರಬೇಕು ಆ ಕೆಲಸ ಮಾಡಬೇಕು ಅಂಥೇಳಿ ಅದು ಅಷ್ಟೇ ಪೆಂಡಿಂಗಲ್ಲಿದ್ದರೆ ಖಂಡಿತವಾಗಿಯೂ ಇವತ್ತು ಆ ಕೆಲಸ ಮಾಡಲಿಕ್ಕೆ ಅನುಕೂಲಕರವಾಗಿರುವಂಥ ದಿನ. ಇನ್ನು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ, ನೀವು ನಿರೀಕ್ಷೆ ಮಾಡಿರ್ತಕ್ಕಂಥ ರೀತಿಯಲ್ಲಿ ಆ ಕೆಲಸ ಪೂರ್ಣ ಮಾಡದೆ ಆಗದೇ ಇರಬಹುದು, ಬಟ್ ತೊಂದರೆ ಇಲ್ಲ, ಸಾಧ್ಯವಾದಷ್ಟು ನಿಮ್ಮ ಕೆಲಸಗಳನ್ನು ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ದಾಂಪತ್ಯ ಜೀವನ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ವಿಚಾರದಲ್ಲಿ ಪ್ರಾರಂಭದಲ್ಲಿ ಇಬ್ಬರ ಮಧ್ಯದಲ್ಲಿ ವೈಮನಸ್ಸಿದ್ದರೂ ಕೂಡ ಕೊನೆಯಲ್ಲಿ ಖಂಡಿತವಾಗಿಯೂ ಅರ್ಥ ಮಾಡಿಕೊಂಡು
ಹೋಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಮನಸ್ಸಿನ ಕೆಲವೊಂದು ಕಾಮನೆಗಳು ಈಡೇರುವಂತಹ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಅಂದುಕೊಂಡಿರತಕ್ಕಂಥ ಕಾರ್ಯಗಳು ಇವತ್ತು ನೆರವೇರಿ ಸಂತೋಷಕರವಾಗಿರತಕ್ಕಂಥ ಜೀವನವನ್ನು ಸಾಗಿಸ್ತೀರಿ. ಇಂದಿನ ಒಂದು ತುಲಾರಾಶಿಯ ಅದೃಷ್ಟ ಸಂಖ್ಯೆ 3. ಇನ್ನು ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಇಂದಿನ ಒಂದು ಫಲವನ್ನು ನೋಡೋದಾದರೆ, ಸ್ವಲ್ಪ ಕೆಲವೊಂದು ಚೈತನ್ಯವಾಗಿರ್ತೀರಿ, ಕೆಲವೊಂದು ಆತ್ಮವಿಶ್ವಾಸದಿಂದ ಇರತಕ್ಕಂತಹ ಒಂದು ಸಾಧ್ಯತೆಗಳು, ಅದರಿಂದ ನಿಮಗೆ ಪ್ರಗತಿಯನ್ನು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ನೀವು ಭಾಳ ಆತ್ಮವಿಶ್ವಾಸದಿಂದ ಇರ್ತೀರಿ, ಏನೋ ಒಂದು ಮಾಡಬೇಕು, ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕನ್ನುವಂಥ ಪ್ಲಾನನ್ನು ಹಾಕಿರ್ತೀರಿ, ಅದು ಖಂಡಿತವಾಗಿಯೂ ನಿಮಗೆ ಸಾಧನೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ನಿಮಗೆ ಕೆಲವೊಂದು ಜನರಿಗೆ ಪ್ರಯಾಣ ತಕ್ಷಣದಿಂದ ನಿಮಗೆ ಫಲಿತಾಂಶಗಳು ತರದಿದ್ದರೂ ಕೂಡ ಕೆಲವೊಂದು ಭವಿಷ್ಯದಲ್ಲಿ ನಿಮಗೆ ಅದರ ಲಾಭಗಳನ್ನು ತಂದುಕೊಡುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ನಿಮ್ಮ ಒಂದು ಹಿರಿಯರಾಗಿರ್ಬೋದು, ಹೆತ್ತವರಾಗಿರ್ಬೋದು, ಗುರುಗಳಾಗಿರ್ಬೋದು ಅಥವಾ ಸಂಗಾತಿ ಆಗಿರ್ಬೋದು, ನಿಮಗೆ ಏನೋ ಒಂದು ಗೈಡ್ ಮಾಡ್ತಿರ್ತಾರೆ ಅಥವಾ ಹಿರಿಯರು ಆಶೀರ್ವಾದ ಮಾಡ್ತಿರ್ತಾರೆ, ಅದು ನಿಮಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ. ಬರುವಂಥ ದಿನಗಳಲ್ಲಿ ಬಹಳಷ್ಟು ನಿಮಗೆ ಒಳ್ಳೆಯ ಫಲಗಳನ್ನು ತಂದುಕೊಡುತ್ತೆ. ಸ್ವಲ್ಪ ಕೆಲವೊಂದು ಪ್ರಾರಂಭದಲ್ಲಿ ಏನಾಗುತ್ತೆ, ಹಿರಿಯರು ಹೇಳಿದ ಹಾಗೆ ನೀವು ಕೇಳದೇ ಇದ್ದಾಗ ಕೆಲವೊಂದು ಅಪಶ್ರುತಿಗಳು, ಸ್ವಲ್ಪ ಏಕಾಗ್ರತೆಗೆ ಭಂಗ ಉಂಟಾಗುವಂಥ ಸಂದರ್ಭಗಳು ಬರ್ತವೆ. ಆದರೆ ಹಿರಿಯರು ಹೇಳಿರುವಂತಹ ಮಾರ್ಗದರ್ಶನದಲ್ಲಿ ನಡೆದಿದ್ದೇ ಆದರೆ ಖಂಡಿತವಾಗಿಯೂ ಒಂದು ಉತ್ತಮವಾಗಿರತಕ್ಕಂತಹ ದಿನ ಇವತ್ತು ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರ ಇಂದಿನ ಒಂದು ಅದೃಷ್ಟ ಸಂಖ್ಯೆ 5. ಇನ್ನು ವೀಕ್ಷಕರೇ, ಮುಂದಿನ ಒಂದು ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯ ಬಗ್ಗೆ ಇವತ್ತು ನೋಡಿ, ವ್ಯಾಪಾರದಲ್ಲಿ ಸ್ವಲ್ಪ ಪ್ರಯೋಜನ ಇದೆ ಮತ್ತು ಅನೇಕ ವ್ಯಾಪಾರಿಗಳಲ್ಲಿ ಒಂದು ಸಂತೋಷದ ವಾತಾವರಣವನ್ನು ಇವತ್ತು ನೋಡಬಹುದು. ಏನೋ ಒಂದು ಹೊಸ ಸಾಧನೆ ಮಾಡಿರೋ ಹಾಗೆ, ಅಥವಾ ನೀವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರಿ, ಇದರಿಂದ ಒಂದು ಲಾಭ ಆಗುತ್ತೆ ಅಂಥೇಳಿ, ಅದು ಯಾವುದೋ ಒಂದು ರೂಪದಲ್ಲಿ ಅದು ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಲಾಭ ಆದಾಗ ಸಹಜವಾಗಿ ನಿಮಗೆ ಸಂತೋಷ ತರುತ್ತೆ. ಇನ್ನು ಕುಟುಂಬದ ಸದಸ್ಯರ ಬಗ್ಗೆ, ಸ್ವಲ್ಪ ಅಗತ್ಯಗಳ ಬಗ್ಗೆ ಬಹಳಷ್ಟು ನೀವು ಗಮನವನ್ನು ಹರಿಸ್ಬೇಕು. ಮನೆಯಲ್ಲಿ ನಿಮ್ಮ ಪಾತ್ರ ಏನು ಅಥವಾ ನೀವೇನು ಮಾಡಬೇಕಾಗಿದೆ ಈಗ ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಅನಿವಾರ್ಯತೆಗಳು ನಿಮಗಿದೆ ಧನುಸು ರಾಶಿಯವರಿಗೆ. ಇನ್ನು ದಾಂಪತ್ಯ ಜೀವನದಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಹೊಂದಾಣಿಕೆ ಕಡಿಮೆ ಇರ್ತದೆ, ಹಾಗಾಗಿ ನೀವು ಸ್ವಲ್ಪ ಕುಂತ್ಕೊಂಡು ಮಾತಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆತುರದ ನಿರ್ಣಯಗಳು ಬೇಡ. ಇನ್ನು ಕೆಲಸದ ಒಂದು ಸ್ಥಳದಲ್ಲಿ ಸ್ವಲ್ಪ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ನೀವು ಯೋಚನೆ ಮಾಡ್ತಾ ಇರ್ತೀರಿ. ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಅದನ್ನು ಜಾಸ್ತಿ ಬದಲಾವಣೆ ಮಾಡಬೇಕು, ಅಥವಾ ಏನು ಒಂದು ಗ್ರಾಹಕರಿಗೆ ಬೇಕಾಗಿದೆ ಅದನ್ನು ತಂದು ಕೊಡಬೇಕು ಅನ್ನುವಂಥ ಒಂದು ವಿಚಾರಗಳು ನಿಮ್ಮ ಹತ್ರ ಚೆನ್ನಾಗಿರುತ್ತೆ. ಅದು ಬಹಳಷ್ಟು ಈ ವ್ಯಾಪಾರ ಉದ್ಯೋಗ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಹಾಗಿದೆ, ಮೈಂಡ್ಸೆಟ್ಟು ಚೆನ್ನಾಗಿದೆ. ಇನ್ನು ಸ್ವಲ್ಪ ಕೆಲವೊಂದು ಜನರಿಗೆ ಪತಿಗೋ ಅಥವಾ ಪತ್ನಿಗೋ ಕೆಲವೊಂದು ಸಣ್ಣ ಪುಟ್ಟ ಅನಾರೋಗ್ಯಗಳು ಬಾಧಿಸ್ಬೋದು, ಅದು ನಿಮಗೆ ಚಿಂತೆಗೆ ಕಾರಣ ಆಗ್ಬೋದು. ಮಿಶ್ರಫಲ ಇರತಕ್ಕಂಥದ್ದು ಧನಸ್ಸು ರಾಶಿಯವರಿಗೆ, ಹಣಕಾಸಿನ ಒಂದು ಪ್ರಯೋಜನ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಈ ಧನಸ್ಸು ರಾಶಿಯವರ ಇಂದಿನ ಒಂದು ಅದೃಷ್ಟ ಸಂಖ್ಯೆ 2. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ಇಂದಿನ ಒಂದು ಫಲವನ್ನು ನಾವು ಗಮನಿಸೋದಾದರೆ, ಇನ್ನು ನಿಮ್ಮ ಸಮಸ್ಯೆಗಳೇನಿದಾಗೆ ಸ್ವಲ್ಪ ಗಂಭೀರವಾಗಿರ್ತಕ್ಕಂಥದ್ದು, ಕೆಲವೊಂದು ಸಮಸ್ಯೆಗಳು ಸ್ವಲ್ಪ ದಿನ ಕಳೆದ ಹಾಗೆ ಗಂಭೀರ ಸ್ವರೂಪಗಳನ್ನು ಕಾಣ್ತಾ ಇದೆ, ಅದು ನಿಮಗೆ ಬಹಳ ಚಿಂತೆ ಆಗಬಹುದು. ಇನ್ನು ನಿಮ್ಮ ಸುತ್ತಲಿನ ಜನರು ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳನ್ನು ನೋವುಗಳನ್ನು ತಂದುಕೊಡಲಿಕ್ಕೆ ಅಥವಾ ಯೋಚನೆಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ, ಅದು ನಿಮಗೆ ಬಹಳ ಟೆನ್ಷನ್ ಆಗಿರ್ತದೆ, ಸಾಕಷ್ಟು ತಲೆಯಲ್ಲಿ ಪ್ರಶ್ನೆಗಳು ಓಡ್ತಾ ಇದೆ. ಇನ್ನು ಸ್ವಲ್ಪ ಮನಸ್ಸಿನಲ್ಲಿ ಯಾವುದೇ ಒಂದು ಸಂದಿಗ್ಧತೆ ಉಳಿದಿರುತ್ತೆ, ಹಾಗೆ ಆ ನೋವು ಅನ್ನುವಂಥದ್ದು ಕಾಡದಿರುತ್ತೆ. ಏನು ಮಾಡೋದಪ್ಪ, ಈ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸೋದು ಅನ್ನುವಂಥದ್ದು ಒಂದು ನಿಮಗೆ ಬಿಟ್ಟು ಬಿಡದೆ ಕಾಡ್ತಾ ಇರ್ತದೆ. ಇನ್ನು ಕೆಲವು ಜನರೊಂದಿಗೆ ಸ್ವಲ್ಪ ಬೆರೆಯುವುದು ಅಷ್ಟೊಂದು ಸರಿಯಲ್ಲ, ಯಾಕಂತಂದರೆ ನಿಮಗೆ ಜನಬಲ ಇಲ್ಲದೆ ಇರೋ ಕಾರಣ ಅವರ ಮಧ್ಯದಲ್ಲಿ ಕೆಲವೊಂದು ಹೊಂದಾಣಿಕೆ ಆಗದೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ಒಂದು ಮಕರ ರಾಶಿಯ ಇಂದಿನ ಅದೃಷ್ಟ ಸಂಖ್ಯೆ 2. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಇಂದಿನ ಒಂದು ಫಲವನ್ನು ನೋಡೋದಾದರೆ, ಸ್ವಲ್ಪ ಬಹಳಷ್ಟು ಎಲ್ಲರನ್ನೂ ಒಂದು ನಂಬಿಕೆಯಿಂದ ನಡೆದುಕೊಳ್ಳುವಂತಹ
ಒಂದು ಗುಣ ಇದೆ. ಮತ್ತು ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೂ ಕೂಡ ಸ್ವಲ್ಪ ಆರ್ಥಿಕವಾದಂತಹ ನಷ್ಟಗಳಾಗುವಂತಹ ಸಾಧ್ಯತೆ ಇದೆ, ಹಣಕಾಸಿನಲ್ಲಿ ಸಮಸ್ಯೆಗಳನ್ನು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಹಣವನ್ನು ಯಾರಿಗೋ ನಂಬಿ ಕೊಡ್ತಾ ಇದ್ದೀರೋ ಅಥವಾ ಯಾವುದೇ ಒಂದು ಶೇರ್ ಮಾರ್ಕೆಟಲ್ಲಿ ಹಾಕ್ತಾ ಇದ್ದರೋ ಅಥವಾ ರಿಯಲ್ ಎಸ್ಟೇಟಲ್ಲಿ ಹಾಕ್ತಾ ಇದ್ದೀರೋ ಅಥವಾ ಇಂಥ ಒಂದು ಕ್ಷೇತ್ರದಲ್ಲಿ ನೀವು ದುಡ್ಡನ್ನು ಹಾಕಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಅಥವಾ ತಜ್ಞರ ಒಂದು ಸಲಹೆಯನ್ನು ಪಡಿತಕ್ಕಂಥದ್ದು ಒಳ್ಳೆಯದು. ಇನ್ನು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆಯನ್ನು ಇವತ್ತು ನಿರೀಕ್ಷೆ ಮಾಡಬಹುದು. ಆಮೇಲೆ ಕೆಲವೊಂದು ಹಳೆಯ ಒಂದು ಯೋಚನೆಗಳು ಕೂಡ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ಈ ಒಂದು ಕುಂಭರಾಶಿ ಇಂದಿನ ಒಂದು ಅದೃಷ್ಟ ಸಂಖ್ಯೆ 9. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯ ಇಂದಿನ ಒಂದು ಫಲವನ್ನು ನೋಡೋದಾದರೆ ನಿಮ್ಮ ಮಗುವಿನ ಒಂದು ಸ್ವಲ್ಪ ಸಂತೋಷವನ್ನು ಕಾಣ್ತೀರಿ. ಅಂದರೆ ಮಗು ಏನೋ ಒಂದು ಸಾಧನೆ ಮಾಡುತ್ತೆ ಅಥವಾ ಪ್ರಶಸ್ತಿಯನ್ನು ತಗೊಳ್ಳುತ್ತೆ ಅಥವಾ ಶಿಕ್ಷಕರು ಇವ್ರ ಬಗ್ಗೆ ಭಾಳ ಹೆಮ್ಮೆಯ ಮಾತುಗಳನ್ನು ಆಡ್ತಾರೆ. ಇದರಿಂದ ನಿಮಗೆ ಸಂತೋಷವಾಗುವಂತಹ ಸಾಧ್ಯತೆಗಳಿದೆ. ಇನ್ನು ಕೆಲವೊಂದು ಆಸೆಗಳು ಅಥವಾ ಯೋಚನೆಗಳನ್ನು ಮಕ್ಕಳ ಬಗ್ಗೆ ಇಟ್ಕೊಂಡಿರ್ತೀರಿ, ಅದು ಖಂಡಿತವಾಗಿಯೂ ನನಸಾಗುವಂತಹ ಸಾಧ್ಯತೆ ಇವತ್ತು ಕಂಡುಬರ್ತಾ ಇದೆ. ಮತ್ತು ಕೆಲವೊಂದು ದಾಂಪತ್ಯ ಜೀವನದಲ್ಲಿಯೂ ಕೂಡ ಉತ್ತಮವಾಗಿರತಕ್ಕಂಥ ಒಂದು ಫಲ ನಿಮಗೆ ಸಿಗ್ತಾ ಇದೆ. ಇನ್ನು ಸಾಯಂಕಾಲ ಸ್ವಲ್ಪ ಸಮಯ ಸಿಗುತ್ತೆ ನಿಮಗೆ. ಆ ಸಾಯಂಕಾಲದ ಸಮಯದಲ್ಲಿ ನಿಮಗೆ ಸ್ವಲ್ಪ ಮೊಬೈಲ್ ನೋಡೋದು ಅಥವಾ ಟಿ ವಿಯಲ್ಲಿ ಸ್ವಲ್ಪ ಯಾವುದೋ ಒಂದು ನಿಮಗೆ ಇಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನೋಡೋದು, ಈ ರೀತಿಯಾಗಿ ನೀವು ಸಮಯ ಕಳೆಯುವಂತಹ ಸಾಧ್ಯತೆ ಇದೆ. ಉತ್ತಮವಾಗಿರುವಂಥ ದಿನ ಅಂತಲೇ ಹೇಳ್ಬೋದು. ಸ್ವಲ್ಪ ಆರೋಗ್ಯದ ಕಡೆ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಎಲ್ಲ ಒಂದು ಕಡೆ ಸ್ವಲ್ಪ ಸುಸ್ತು ಅನ್ನುವಂಥದ್ದು ಇರುತ್ತೆ, ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಇನ್ನು ಈ ಮೀನರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 7. ಒಳ್ಳೆಯದಾಗಲಿ, 12 ರಾಶಿಯ ಒಂದು ರಾಶಿಫಲವನ್ನು ನೀವು ತಿಳ್ಕೊಂಡ್ರಲ್ವಾ? ಖಂಡಿತವಾಗ್ಲೂ ನಮ್ಮ ಒಂದು ಜ್ಯೋತಿಷ್ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರ್ತು ಬಿಡ್ತಾರೆ. ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಮತ್ತು ಅಲ್ಲಿ ನೋಟಿಫಿಕೇಷನಲ್ಲಿ ಆಲ್ ಅಂತ ಬರುತ್ತೆ, ಅದನ್ನು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು.